ನಾವೆಲ್ಲ ಇವತ್ತು ಮೇರಿ ಕೋಮ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಮೇರಿ ಕೋಮ್ ಯಾರು ಹೇಳ್ತೀರ ನಂಗೆ? ನಾನಿವತ್ತು ನಿಮಗೆ ಜಾಸ್ತಿ ಕ್ರೀಡಾಪಟುಗಳ ಕಥೆಗಳನ್ನು ಹೇಳ್ತೇನೆ. ಮೇರಿ ಕೋಮ್ ಯಾರು ಗೊತ್ತಾ ನಿಮ್ಗೆ? ಮೇರಿ ಕೋಮ್ ಯಾರು? ಬಾಕ್ಸಿಂಗ್ ಅಲ್ಲಿ ವಿಶ್ವ ಚಾಂಪಿಯನ್ಶಿಪ್ ಅನ್ನ ಪಡೆದಿರತಕ್ಕಂತಹ ಭಾರತದ ಮೊತ್ತ ಮೊದಲ ಮಹಿಳೆಯನ್ನ ಮೇರಿ ಕೋಮ್ ಅಂತ ಕರೀತಾರೆ. ಒಂದು ಸಿನಿಮಾ ಕೂಡ ಬಂದಿತ್ತು ಆಕೆ ಬಗ್ಗೆ, ತುಂಬಾ ರೋಮಾಂಚಕ ಸಿನಿಮಾ ಅದು. ಒಂದು ದೃಶ್ಯ ನಿಮ್ ನೆನಪು ಮಾಡ್ಕೊಳ್ತೇನೆ. ಅವಳ ಅಪ್ಪನಿಗೆ ಮಗಳು ಬಾಕ್ಸಿಂಗ್ ಆಡೋದು ಇಷ್ಟ ಇಲ್ಲ. ಶಾಲೆಗೆ ಹೋಗ್ತಾ ಇಲ್ಲ ಹುಡುಗಿ, ಶಾಲೆಗೆ ಹೋಗೋದನ್ನ ಬಿಟ್ಟು ಬಾಕ್ಸಿಂಗ್ ರಿಂಗಿಗೆ ಹೋಗ್ತಾ ಇದ್ದಾಳೆ, ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಅಪ್ಪನಿಗೆ ಗೊತ್ತಿಲ್ಲ, ಅಪ್ಪನಿಗೆ ಗೊತ್ತಿಲ್ಲ. ಅವಳು ಮೊದಲ ಬಾರಿ ನ್ಯಾಷನಲ್ ಕಂಟೆಸ್ಟ್ ಮಾಡಿದಾಗ ಟಿವಿನಲ್ಲಿ ಬಂದಾಗ ಅಪ್ಪನಿಗೆ ಗೊತ್ತಾಯಿತು, ನನ್ನ ಮಗಳು ಬಾಕ್ಸಿಂಗ್ ಆಡ್ತಾಳೆ. ಇಲ್ಲ, ಗೊತ್ತೇ ಆಗೋದಿಲ್ಲ ಅಪ್ಪನಿಗೆ. ರಾಷ್ಟ್ರ ಮಟ್ಟದಲ್ಲಿ ಮಗಳು ಮೆಡಲ್ಸ್ ತಗೊಂಡ್ಬರ್ತಾಳೆ. ಮನೆಗೆ ಬಂದಾಗ ಅಪ್ಪ ಅವಳನ್ನ ಬಾಗಿಲು ಹಾಕಿ ಹೊಡಿತಾರೆ, ಬೈಲಿಗೆ ಸ್ಟಾರ್ಟ್ ಮಾಡ್ತಾಳೆ. ಅವಳ ರಿಂಗ್ಸ್ ಅನ್ನ, ಅವಳ ಕೈಯಲ್ಲಿರ್ತಕ್ಕಂತ ಗ್ಲೌಸ್ಗಳನ್ನ, ಬಾಕ್ಸಿಂಗ್ ಗ್ಲೌಸ್ಗಳನ್ನ ತೆಗೆದು ಬೆಂಕಿ ಹಾಕ್ತಾರೆ. ಬೆಂಕಿಯಲ್ಲಿ ಗ್ಲೌಸ್ಗಳು ಧಗ 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 ಹೊತ್ಕೊಂಡು ಉರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅವಳ ಕಣ್ಣಲ್ಲಿ ಬೆಂಕಿ ಕಾಣಿಸ್ಕೊಳ್ತದೆ. ಈಗ ಅಪ್ಪ ಕೇಳ್ತಾನೆ, ನಿಂಗೆ ಇನ್ನೂ ಬಾಕ್ಸಿಂಗ್ ಬೇಕು ಅಂತ ಆಸೆ ಇದೆಯಾ? ಇನ್ನೂ ಬಾಕ್ಸಿಂಗ್ ಬೇಕಾ? ಆಗ ಹುಡುಗಿ ಹೇಳ್ತಾಳೆ, ನನ್ನ ಗ್ಲೌಸ್ ಅನ್ನು ಸುಟ್ಟು ಹಾಕಿದ್ಯಪ್ಪ ನೀನು, ಗ್ಲೌಸ್ ಸುಟ್ಟು ಹಾಕೋ ಪರವಾಗಿಲ್ಲ, ಬಟ್ ನನ್ನೊಳಗಿರ್ತಕ್ಕಂಥ ಕನಸುಗಳನ್ನು ಸುಟ್ಟು ಹಾಕ್ಲಿಕ್ಕೆ ನಿಂಗೆ ಆಗತ್ತಾ? ರಿಪೀಟ್ ಮಾಡ್ತೇನೆ, ನನ್ನ ಗ್ಲೌಸ್ ಅನ್ನು ಸುಟ್ಟು ಹಾಕಿದ್ಯಾ ಅಪ್ಪ ನೀನು, ತುಂಬ ಥ್ಯಾಂಕ್ಸ್ ನಿನಗೆ. ನನ್ನೊಳಗಿರ್ತಕ್ಕಂಥ ಕನಸುಗಳನ್ನು ಸುಟ್ಟು ಹಾಕ್ಲಿಕ್ಕೆ ನಿಂಗೆ ಆಗತ್ತಾ? ಸಾಧ್ಯವೇ ಇಲ್ಲ. ನಾನು ಬಾಕ್ಸಿಂಗ್ ಅನ್ನ ಪ್ರಾಣ ಹೋದ್ರೂ ಬಿಡೋದಿಲ್ಲ, ಪ್ರಾಣ ಹೋದ್ರೂ ಬಿಡೋದಿಲ್ಲ, ಪ್ರಾಣ ಹೋದ್ರೂ ಬಿಡೋದಿಲ್ಲ, ಪ್ರಾಣ ಹೋದ್ರೂ ಬಿಡೋದಿಲ್ಲ. ಅದೇ ಮೇರಿ ಕೋಮ್ ಮುಂದಕ್ಕೆ 5 ಬಾರಿ ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನು ತಗೋತಾರೆ ಬಾಕ್ಸಿಂಗ್ ಅಲ್ಲಿ. ಜಗತ್ತಲ್ಲಿ ಬೇರೆ ಯಾರೂ ಮಾಡಿಲ್ಲ ಕಣ್ರಿ, ಚಪ್ಪಾಳೆ ಬೇಕಲ್ಲ ಅವಳಿಗೆ. 5 ಬಾರಿ ವಿಶ್ವ ಚಾಂಪಿಯನ್ಶಿಪ್ ಅನ್ನು ತಗೊಂಡಂತ ಜಗತ್ತಿನ ಒಬ್ಬಳೇ ಮಹಿಳೆ, ಒಬ್ಬಳೇ ಮಹಿಳೆ, ಒಬ್ಬಳೇ ಮಹಿಳೆ ಮೇರಿ ಕೋಮ್, ಭಾರತದವಳು. ನಮ್ಗೆ ತುಂಬಾ ಹೆಮ್ಮೆ ಅಂತಿದೆ. ಎರಡನೇ ಹೆಮ್ಮೆ ಏನು ಹುಡುಗ ಅಂತ ಹೇಳಿದ್ರೆ, ಹೊರಗಿಕೊಂಡು ಕೂತ್ಕೋಬೇಡ ಮಗ, ಗೋಡೆಗೆ ಹೊರಗಬಾರ್ದು, ಈ ಕಡೆ ಕೂತ್ಕೋ, ಸ್ಟ್ರೇಟ್ ಕೂತ್. ನನಗೆ ಎರಡನೇ ಹೆಮ್ಮೆ ಏನು ಅಂತ ಹೇಳಿದ್ರೆ, 5 ಬಾರಿ ಅವಳು ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನು ಗೆದ್ಲಲ್ಲ, 5 ಬಾರಿ ಗೆದ್ಲಲ್ಲ, ಅದರಲ್ಲಿ 2 ಬಾರಿ ಗೆದ್ದಿರ್ತಕ್ಕಂಥದ್ದು ಮದುವೆಯಾಗಿ 2 ಮಕ್ಕಳಾದ ನಂತರ. ಗ್ರೇಟಾ? ಗ್ರೇಟ್ ಏನ್ರಿ? ಎಷ್ಟೋ ಜನ ದೊಡ್ಡ ದೊಡ್ಡ ಕನಸುಗಳ ಬಗ್ಗೆ ಮಾತಾಡ್ತಾರೆ, ಹೆಣ್ಮಕ್ಕಳು ಡ್ರೀಮ್ಸ್ ಬಗ್ಗೆ ಮಾತಾಡ್ತಾರೆ, ಮದುವೆ ಆದ ಮೇಲೆ ಎಲ್ಲವನ್ನ ಮರೆಯುತ್ತಾರೆ. ಹುಡುಗ ಗಡಿಯಾರ ಮತ್ತೆ ನೋಡು ಮಗ, ನನ್ನ ಜೊತೆ ಮಾತಾಡು ಪ್ಲೀಸ್. ನಾನು ಎಲ್ಲರನ್ನ ಗಮನಿಸ್ಕೋತಾ ಇದ್ದೇನೆ, ಪ್ಲೀಸ್. ಎಲ್ಲ ಹೆಣ್ಮಕ್ಕಳು ದೊಡ್ಡ ದೊಡ್ಡ ಕನಸುಗಳ ಬಗ್ಗೆ ಮಾತಾಡ್ತಾರೆ, ದೊಡ್ಡ ದೊಡ್ಡ ಡ್ರೀಮ್ಸ್ ಬಗ್ಗೆ ಮಾತಾಡ್ತಾರೆ. ಮದುವೆ ಆಯ್ತಾ? ಸರ್ ಮುಗೀತು ಸರ್, ಮುಗೀತು ಸರ್, ಮುಗೀತು ಸರ್. ಸೊಂಟದ ಮೇಲೆ ಮಗು ಬಂತು, ಮುಗೀತು ಸರ್ ಅಂತ ಹೇಳ್ತಾರೆ. ಆದರೆ ಮೇರಿ ಕೋಮ್ 2 ಬಾರಿ ವಿಶ್ವ ಚಾಂಪಿಯನ್ ಆಗಿರತಕ್ಕಂಥದ್ದು, 2 ಮಕ್ಕಳನ್ನ ಪಡೆದುಕೊಂಡಾದ ನಂತರ ಗ್ರೇಟ್ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಗ್ರೇಟಾ? ಗ್ರೇಟಾ? ಚಪ್ಪಾಳೆ ಬಲ್ಲಿ ಮೇರಿ ಕೋಮಿಗೋಸ್ಕರ.